ತೆರಿಗೆ ಪಾಲು ಹಂಚಿಕೆಯಲ್ಲಿನ ಅನ್ಯಾಯ ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಫೆಬ್ರವರಿ 7ರಂದು ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಇದೇ ವೇಳೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೇಳಬೇಕಾದ ಬಿಜೆಪಿ ನಾಯಕರು ಗ್ಯಾರಂಟಿ ಯೋಜನೆಗಳನ್ನು ಗುರಿಯಾಗಿಸಿ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ತಿರುಗಿಬಿದ್ದಿದ್ದಾರೆ. ಶಾಸಕ ಮುನಿರತ್ನ ಗ್ಯಾರಂಟಿ ಯೋಜನೆಗಳನ್ನು ದಾನ ಹಾಗೂ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನವನ್ನು ಭಿಕ್ಷೆ ಎಂದು ಕರೆಯುವ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು, ಲೆಕ್ಕ ಕೊಡದೇನೆ ಇವರು ಸುಮ್ಮನೆ ಇದ್ದರೆ. ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಇವ್ರು ಏನಕ್ಕೆ ಹೋಗ್ತಾ ಇರೋದು? ಚುನಾವಣೆ ನಾಟಕ. ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ 52,000 ಕೋಟಿ ಸಾರ್ವಜನಿಕರಿಂದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು. ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ? ದಾನ ಮಾಡೋವಾಗ ಯೋಚನೆ ಮಾಡಬೇಕಾಯಿತು, ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋವಾಗ ಯೋಚನೆ ಮಾಡಬೇಕಾಯಿತು. ಡೆವಲಪ್ಮೆಂಟ್ಗೆ ಎಷ್ಟು ಬೇಕು, ಸ್ಯಾಲ್ರಿಗೆ ಎಷ್ಟು ಬೇಕು, ಪೆನ್ಷನ್ಗೆ ಎಷ್ಟು ಬೇಕು, ಯಾವುದು ಯೋಚನೆ ಮಾಡಿದೆ? ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು, 5 ಗ್ಯಾರಂಟಿ 6 ಗ್ಯಾರಂಟಿ ಮಾಡಿದ್ಯಾರು? ಇವರೇ ತಾನೇ ಮಾಡಿದ್ದು. ಇವರಿಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡೋದು, ಇದು ಇವರ ಪದ್ಧತಿ. ಇದು ಅತ್ಯಂತ ಬೇಜವಾಬ್ದಾರಿಯುತ ಹೇಳಿಕೆ ಎಂದು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ನೀಡಿ, ಯಾರ ಅಪ್ಪನ ಹಣವನ್ನು ನಾವು ಕೇಳ್ತಾ ಇಲ್ಲ, ನಮ್ಮ ರಾಜ್ಯದ ಜನರು ಕಷ್ಟಪಟ್ಟು ಪಾವತಿಸಿರುವ ತೆರಿಗೆ ಹಣದ ಪಾಲನ್ನು ಬಿಡುಗಡೆ ಮಾಡುವಂತೆ ಕೇಳುತ್ತಿದ್ದೇವೆ, ಮುನಿರತ್ನ ಅವರಿಗೆ ಭಿಕ್ಷೆ ಬೇಡುವ ಅಭ್ಯಾಸ ಇರಬಹುದು ಎಂದು ತಿರುಗೇಟು ನೀಡಿದ್ದಾರೆ. ನೋಡಿ, ನಾವು ಯಾರ ಅಪ್ಪಂದು ಕೇಳ್ತಾ ಇಲ್ಲ, ಯಾರ ಅಪ್ಪನ ಹಣ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಕಷ್ಟಪಟ್ಟು ನಮ್ಮ ರಾಜ್ಯದ ಜನತೆ ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ನಾವು ದಾನ ಆದರೂ ಮಾಡ್ತೀವಿ, ನಮ್ಮ ಜನಗಳಿಗೆ ಪುಕ್ಕಟ್ಟೆಯಾಗಿ ಕೊಡ್ತೀವಿ. ನಮ್ಮ ಜನಗಳಿಗೆ ಸರ್ಕಾರಕ್ಕೆ ಆ ಒಂದು ಶಕ್ತಿ ಇದೆ, ಸರ್ಕಾರಕ್ಕೆ ಅಧಿಕಾರ ಇದೆ. ನಮ್ಮ ಜನಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೇನು ಕೇಂದ್ರ ಸರ್ಕಾರದಿಂದ ಭಿಕ್ಷೆ ಬೇಡ್ತಾ ಇಲ್ಲ. ಮುನಿರತ್ನ ಅವರಿಗೆ ಭಿಕ್ಷೆ ಬೇಡಿ ಅಭ್ಯಾಸ ಇರ್ಬೋದು, ನಾವು ಭಿಕ್ಷೆ ಬೇಡ್ತಾ ಇಲ್ಲ. ನಮ್ಮ ಹಣ ನಮ್ಮ ಹಕ್ಕು ಕೇಳ್ತಾರ ಅಂತ ಮುನಿರತ್ನ ಮಾತಿಗೆಲ್ಲ ಬೆಲೆ ಕೊಟ್ಕೊಂಡು ಅಂದ್ರೆ ನಮ್ಗೇನು ಮರ್ಯಾದೆ ಇರ್ತದೆ? ಕಾಂಗ್ರೆಸ್ ಮುಖಂಡರಾದ ಯುಟಿ ಫರ್ಜಾನ ಮಾತನಾಡಿ, ಬಡ ಜನರಿಗಾಗಿ ತಂದ ಗ್ಯಾರಂಟಿ ಯೋಜನೆಗಳನ್ನು ಹೀಯಾಳಿಸುವುದು ಕ್ರೂರತೆಯ ಪರಮಾವಧಿ ಎಂದು ಟೀಕಿಸಿದ್ದಾರೆ. ಈ ಕಲ್ಯಾಣ ಯೋಜನೆಗಳ ಬಗ್ಗೆ ಜನರು, ಬಿಜೆಪಿಯ ತುಂಬ ಮಂದಿ ಬಹಳ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಹೇಳುವಂಥದ್ದು, ಈ ಯೋಜನೆಗಳನ್ನು ನಾವು ತಂದಿರುವಂಥದ್ದು ಬಡ ಮತ್ತು ಮಧ್ಯಮ ವರ್ಗಗಳ ಜನರಿಗೆ ಒಂದು ಚೂರು ಸಾಂತ್ವನವಾಗಲಿ, ಅವರ ಕಷ್ಟಗಳಿಗೆ ಒಂದು ಚೂರು, ಒಂದು ಒಂಥರ ಬೆನ್ನೀರಿಗೆ ತಣ್ಣೀರು ಸೇರಿಸೋದು ಅಂತ ಹೇಳ್ತಾರಲ್ಲ, ಅವರ ಕಷ್ಟಗಳು, ಅವರ ಪ್ರತಿ ತಿಂಗಳ ಎಲ್ಲ ಕಷ್ಟಗಳಿಗೆ ಒಂದು ಸಂಕಷ್ಟಕ್ಕೆ ಸಾಂತ್ವನವಾಗಿ ನಾವು ಇದನ್ನು ಈ ಯೋಜನೆಗಳನ್ನು ತಂದಿರುವಂಥದ್ದು. ಈ ಗ್ಯಾರಂಟಿ ಯೋಜನೆಗಳು ಕೊನೆಗೊಳ್ಳಬೇಕು ಅಥವಾ ಅದು ನಡೆಯೋದಿಲ್ವಂತೆ, ಅದು ಮುಕ್ತಾಯ ಆಗುತ್ತಂತೆ, ಅದಕ್ಕೆ ದುಡ್ಡಿಲ್ಲ ಅಂತೆ, ಹಾಗೆ ಹೀಗೆ ತುಂಬ ಮಂದಿ ಅದರ ಬಗ್ಗೆ, ಅಂದರೆ ಅದು ಹಾಳಾಗಲಿ, ಜನರ ಮಧ್ಯೆ ಅದರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನನಗೆ ಅನಿಸುತ್ತೆ ಇದು ದುಷ್ಟತನದ ಪರಮಾವಧಿ ಅಂತ ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. 5 ವರ್ಷಗಳ ಕಾಲ ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಅಂತ ಕೆಟ್ಟ ಬುದ್ಧಿ ಬರೋದು ಇಲ್ಲ. ಯಾವ ಯೋಜನೆಯೂ ನಾವು ಕಮ್ಮಿನೂ ಮಾಡಲ್ಲ, ಕ್ಯಾನ್ಸಲ್ಲೂ ಮಾಡಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.